ನಡುರಾತ್ರಿ ಹೀಗೆ ಕತ್ತಲೆಯಲ್ಲಿ ಒಂದು ಕುದುರೆ ಗಾಡಿ ಹೀಗೆ ರಸ್ತೆಯಲ್ಲಿ ಕಾಡಿನ ಕಡೆಗೆ ಹೋಗ್ತಾ ಇರುತ್ತೆ ಹೀಗೆ ಮಿಂಚು ಗುಡುಗು ಮಳೆ ಬರುವ ಹಾಗೆ ಇರುತ್ತೆ ಸುಮಾರು 2 ಗಂಟೆ ರಾತ್ರಿಲಿ ಹೀಗೆ ಸೇತುವೆಯನ್ನು ದಾಟಿ ಗಾಡಿ ಊರಿನೊಳಗೆ ಪ್ರವೇಶ ಮಾಡುತ್ತೆ ಗಾಡಿಯನ್ನು ನೋಡಿದ ತಕ್ಷಣ ಊರಿನ ನಾಯಿಗಳು ಜೋರಾಗಿ ಬೊಗಳುತ್ತವೆ ಮತ್ತೆ ಗಾಡಿಯ ಹಿಂದೆ ಓಡುತ್ತವೆ ಗಾಡಿಯ ಚಾಲಕನಿಗೆ ನಾಯಿ ಬೊಗಳೋ ಕಾಟ ತಡೆಯೋಕಾಗದೆ ಗಾಡಿ ನಿಲ್ಲಿಸುತ್ತಾನೆ ಹೀಗೆ ಗಾಡಿಯಲ್ಲಿ ಒಂದು ಆತ್ಮ ಸವಾರಿಯಾಗಿ ಡಾಕ್ಟರ್ ಜೋಶಿ ಅವರ ಮನೆ ಮುಂದೆ ಬಂದು ನಿಲ್ಲುತ್ತೆ ಡಾಕ್ಟರ್ ಸಾಹೇಬ್ರಿ ನನ್ನ ಹೆಂಡತಿ ಆರೋಗ್ಯ ತುಂಬಾ ಕೆಟ್ಟಿದೆ ನೀವು ಕೂಡಲೇ ಬನ್ನಿ ಹಾ ಬರ್ತೀನಿ ಆದ್ರೆ ನಿಮ್ಮ ಹೆಂಡತಿಗೆ ಏನಾಗಿದೆ ಅವಳು ಗರ್ಭವತಿ ಇದ್ದಾಳೆ ಡಾಕ್ಟರ್ ಸಾಹೇಬ್ರಿ ಸರಿ ಸ್ವಲ್ಪ ಸಮಯದಲ್ಲೇ ಈ ಆತ್ಮ ಡಾಕ್ಟರ್ ಅನ್ನು ಕಾಡಿನ ಕಡೆಗೆ ಕರ್ಕೊಂಡು ಹೊರಡುತ್ತೆ ಕ್ಷಮಿಸಿ ಅವಸರದಲ್ಲಿ ನಾನು ನಿಮ್ಮ ಹೆಸರು ಕೇಳೋಕೆ ಮರೆತುಬಿಟ್ಟೆ ನಿಮ್ಮ ಹೆಸರೇನು ಜಗತ್ತಿನವರು ನನ್ನನ್ನು ಮಾಮು ಅಂತಾರೆ ಆದರೆ ಮಂತ್ರವಾದಿ ಬಾಬಾಗಳು ನನ್ನನ್ನು ಶೈತಾನ್ ಅಂತಾರೆ ಏನು ಹೆದರಿದ್ರಾ ಅರೆ ನಾನು ತಮಾಷೆ ಮಾಡ್ತಿದ್ದೆ ನಿಮಗೆ ಈ ವೇಳೆ ತಮಾಷೆ ಅನ್ಸುತ್ತಾ ನೀವು ಬಂದಿದ್ರಿಂದ ನಾನು ಸ್ವಲ್ಪ ರಿಲ್ಯಾಕ್ಸ್ ಆಗಿದ್ದೇನೆ ಅಲ್ಲಿ ನೋಡಿ ನನ್ನ ಮನೆ ಬಂತು ಬೇಗ ಬಿಸಿ ನೀರು ತನ್ನಿ ತಗೊಳ್ಳಿ ಡಾಕ್ಟರ್ ಸಾಹೇಬ್ರೆ ಬಿಸಿ ನೀರು ಹ್ಮ್ ನೋಡಿ ಚಿಂತಿಸೋ ಅಗತ್ಯವಿಲ್ಲ ಡೆಲಿವರಿ ನಾರ್ಮಲ್ಲೇ ಆಗುತ್ತೆ ಆದರೆ ಒಂದು ವಾರದ ನಂತರ ಆಗುತ್ತೆ ಅಷ್ಟರವರೆಗೆ ಇವರ ಕಾಳಜಿ ವಹಿಸಿ ಸರಿ ಡಾಕ್ಟರ್ ಸಾಹೇಬ್ರೆ ಬನ್ನಿ ನಾನು ನಿಮ್ಮನ್ನು ಮನೆಗೆ ತಲುಪಿಸ್ತೇನೆ ರಾತ್ರಿ ಕತ್ಲೆಯಲ್ಲಿ ಹೀಗೆ ಈ ಗಾಡಿ ಅದೇ ಕಾಡಿನ ರಸ್ತೆಯಲ್ಲಿ ಹೀಗೆ ಊರಿನ ಕಡೆಗೆ ಹೊರಡುತ್ತೆ ಒಂದು ವಿಷಯ ಕೇಳಬಹುದಾ ಕೇಳಿ ಕಾಡಿನಲ್ಲಿ ನಿಮಗೆ ಹೆದರಿಕೆ ಆಗಲ್ವಾ ಹೆದರಿಕೆ ಯಾರಿಂದ ಭೂತಗಳಿಂದ ಹಾ ಅರೆ ನಾವು ಸ್ವತಃ ಭೂತಗಳು ಭೂತಗಳಿಂದ ಏನು ಹೆದರೋದು ಏನು ನನ್ನ ಅರ್ಥ ನಾನು ಭೂತನಂತೆ ಇದ್ದೇನೆ ನನಗೆ ಭೂತಗಳಿಂದ ಹೆದರಿಕೆ ಆಗಲ್ಲ ಮತ್ತೆ ಕಾಡು ಪ್ರಾಣಿಗಳಿಂದ ಕಾಡು ಪ್ರಾಣಿಗಳನ್ನು ನಾನು ಕಣ್ಸನ್ನೆಯಿಂದಲೇ ಓಡಿಸ್ತೇನೆ ಆಗ ಇದ್ದಕ್ಕಿದ್ದಂತೆ ಒಂದು ಸಿಂಹ ಬರುತ್ತೆ ನೋಡಿ ನನಗೆ ಸಿಂಹದಿಂದ ತುಂಬಾ ಹೆದರಿಕೆ ಆಗುತ್ತೆ ನೀನ್ ಹೇಳಿದ್ದಿ ನೀನ್ ಯಾರಿಗೂ ಹೆದರೋದಿಲ್ಲ ಅಂತ ಡಾಕ್ಟರ್ ಸಾಹೇಬ್ರೆ ನೀವು ನಿಶ್ಚಿಂತೆಯಿಂದ ಕುಳಿತುಕೊಳ್ಳಿ ಇವನನ್ನ ನಾನು ನೋಡ್ಕೊಳ್ತೀನಿ ಅರೆ ವಾಹ್ ನಿಜವಾಗ್ಲೂ ಇವನು ನಿನ್ನನ್ನು ಕಂಡು ಎದುರಿ ಹೋದ ಹಾ ಡಾಕ್ಟರ್ ಇಲ್ಲಿ ನಮ್ಮ ಅಧಿಕಾರ ನಡೆಯುತ್ತೆ ನಮ್ಮ ಆಜ್ಞೆ ಇಲ್ಲದೆ ಇಲ್ಲಿ ಹಕ್ಕಿಗಳು ಹಾರಾಡೋಕ್ಕೂ ಸಾಧ್ಯವಿಲ್ಲ ನೋಡಿ ಸಾಹೇಬ್ರೆ ನಿಮ್ಮ ಮನೆ ತಲುಪಿತು ಧನ್ಯವಾದ ಡಾಕ್ಟರ್ ಸಾಹೇಬ್ರೆ ನನಗೆ ನೆನಪಿದೆ ನಾನು ನಿಮ್ಮ ಕನ್ಸಲ್ಟಿಂಗ್ ಚಾರ್ಜ್ ನೀಡಿಲ್ಲ ಹೇಳಿ ಎಷ್ಟು ಕೊಡಬೇಕು ನನಗೆ ಕನ್ಸಲ್ಟಿಂಗ್ ಚಾರ್ಜ್ಗಿಂತ ಹೆಚ್ಚು ಮುಖ್ಯ ರೋಗಿಯ ಪ್ರಾಣ ಉಳಿಸೋದು ಹಣ ಮತ್ತೆಂದ್ರಾದರೂ ತಗೊಳ್ಳೋಣ ನೀವು ತುಂಬಾ ಒಳ್ಳೆಯವರು ಡಾಕ್ಟರ್ ಧನ್ಯವಾದ ಮತ್ತೆ ಹಾ ಮನೆ ತಲುಪಿ ಒಂದ್ಸಲ ಬ್ಯಾಗ್ ಓಪನ್ ಮಾಡಿ ಖಂಡಿತ ನೋಡಿ ನಾನು ಹೊರಡ್ತೀನಿ ಡಾಕ್ಟರ್ ಹೀಗೆ ಹೋಗುತ್ತಿರುವ ಆತ್ಮವನ್ನು ನೋಡ್ತಾರೆ ಮತ್ತೆ ಮನೆಗೆ ಬಂದು ಯೋಚಿಸ್ತಾರೆ ಮತ್ತೆ ಹಾ ಮನೆ ತಲುಪಿ ಒಂದ್ಸಲ ಬ್ಯಾಗ್ ಓಪನ್ ಮಾಡಿ ಖಂಡಿತ ನೋಡಿ ನಾನು ಹೊರಡ್ತೀನಿ ಬಂಗಾರದ ನಾಣ್ಯ ಈ ಶ್ರೀಮಂತರ ವಿಷಯನೇ ಬೇರೆ ಆಗಿರುತ್ತೆ
ಕೊಡಲು ಮನಸ್ಸಿಲ್ಲದಿದ್ರೆ ಚಿಕ್ಕಾಸು ಕೊಡೋದಿಲ್ಲ, ಆದ್ರೆ ಕೊಡುವಾಗ ಮನ ಬಿಚ್ಚಿ ಕೊಡ್ತಾರೆ. ವಾ! ಸ್ವಲ್ಪ ದಿನದ ನಂತರ ಡಾಕ್ಟರ್ ತಮ್ಮ ಕ್ಲಿನಿಕ್ನಲ್ಲಿ ಕೂತ್ಕೊಂಡಿರ್ತಾರೆ. ಆಗ ಮಾಯಾ ತನ್ನ ಪತಿ ರಾಮ್ದಿನ್ ಅವರನ್ನು ಕರ್ಕೊಂಡು ಕ್ಲಿನಿಕ್ಗೆ ಬರ್ತಾಳೆ. ಡಾಕ್ಟರ್ ಸಾಹೇಬ್ರೆ, ಇವ್ರ ನನ್ನ ಪತಿ, ಇವ್ರನ್ನ ಕಾಪಾಡಿ. ಮಾಯಾ, ನಿನ್ ಪತಿಗೇನಾಗಿದೆ? ರಾತ್ರಿ ಅವರು ಕಾಡಿನಿಂದ ನಡ್ಕೊಂಡು ಬರ್ತಾ ಇದ್ರು, ಆವಾಗ ಅವರು ಒಂದು ಆತ್ಮವನ್ನು ನೋಡಿದ್ದಾರೆ. ಇಷ್ಟು ರಾತ್ರಿ ಎಲ್ಲಿಗೆ ಹೋಗ್ತಿದ್ದೀರಿ ರಾಮ್ದಿನ್? ನಿಮ್ಗೆ ನನ್ನ ಪರಿಚಯವಿದೆಯಾ? ಹಾ, ಹಲವು ಬಾರಿ ನಿನ್ನ ನಾನು ಹಳ್ಳಿಯಲ್ಲಿ ನೋಡಿದ್ದೆ. ನಾನೀಗ ಕಾಡಿನಲ್ಲಿ ರಸ್ತೆ ಮರೆತು ಹೋಗಿದ್ದೇನೆ. ನೀವು ನನಗೆ ನನ್ನ ಹಳ್ಳಿಯ ರಸ್ತೆ ಹೇಳಬಹುದಾ? ಗಾಡಿಯಲ್ಲಿ ಕುಳಿತ್ಕೋ, ನಾನು ನಿನ್ನನ್ನು ಹಳ್ಳಿ ತನಕ ತಲುಪಿಸ್ತೇನೆ. ಇದನ್ ಕೇಳಿ ರಾಮ್ದಿನ್ ಖುಷಿಯಾಗಿ ಈ ಗಾಡಿಯಲ್ಲಿ ಕೂತ್ಕೊಳ್ತಾನೆ. ಗಾಡಿ ಹೀಗೆ ಊರಿನ ಕಡೆಗೆ ಹೊರಡುತ್ತೆ. ಮತ್ತೆ ಊರು ಬಂದ ತಕ್ಷಣ ರಾಮ್ದಿನ್ ಗಾಡಿಯಿಂದ ಇಳಿದ ತಕ್ಷಣ ಹೇಳ್ತಾನೆ, ನಿಮ್ಗೆ ತುಂಬಾ ಧನ್ಯವಾದ. ಧನ್ಯವಾದ ಮತ್ತೆ ಹೇಳು, ಮೊದ್ಲು ಅಲ್ಲಿ ನೋಡು, ನಿನ್ನನ್ ಕರ್ಕೊಂಡು ಹೋಗ್ಲಿ ಯಾರು ಬಂದಿದ್ದಾರೆ? ರಾಮ್ದಿನ್ ಹಿಂದೆ ತಿರುಗಿ ನೋಡಿದಾಗ ಅಲ್ಲಿ ಅವನಿಗೆ ಯಾರೂ ಕಾಣ್ತಿರ್ಲಿಲ್ಲ. ನಂತರ ರಾಮ್ದಿನ್ ಈ ಆತ್ಮವನ್ನು ನೋಡ್ತಾನೆ, ಮತ್ತದನ್ನು ನೋಡ್ತಾ ನೋಡ್ತಿದ್ದಾಗೆ ಅವನು ಮಾಯವಾಗ್ಬಿಡ್ತಾನೆ. ಅದನ್ ನೋಡಿ ಇವ್ರು ಹೆದ್ರಕೋಬಿಟ್ಟಿದ್ದಾರೆ. ಅವತ್ತಿಂದ ಹುಷಾರಿಲ್ಲ ಇವ್ರಿಗೆ. ಡಾಕ್ಟರ್ಗೆ ಇದನ್ ಕೇಳಿದ ತಕ್ಷಣ ಅರ್ಥವಾಯಿತು, ಇದು ಅದೇ ಆತ್ಮ, ನನಗೆ ಆ ದಿನ ರಾತ್ರಿ ಸಿಕ್ಕಿದ್ದು. ಮತ್ತೆ ಡಾಕ್ಟರ್ ರಾಮ್ದಿನ್ಗೆ ಔಷಧಿಯನ್ನು ಕೊಟ್ಟು ಮನೆ ಕಳಿಸ್ತಾರೆ. ಬಾಗಿಲಲ್ಲಿ ಈ ಆತ್ಮವನ್ನು ನೋಡಿದ ತಕ್ಷಣ ಡಾಕ್ಟರ್ ಹೆದರ್ಕೊಳ್ತಾರೆ. ನೀವು? ಹಾ ಡಾಕ್ಟರ್, ನೀವೀಗ್ಲೇ ನನ್ನೊಂದಿಗೆ ಬರಬೇಕು. ಆದ್ರೆ? ಅಂತಾದೇನಿಲ್ಲ, ನನ್ನ ಹೆಂಡತಿ ಆರೋಗ್ಯ ಕೆಟ್ಟಿದೆ, ನೀವು ಬರಲೇಬೇಕು. ಹೋಗೋಕೆ ಇಷ್ಟವಿಲ್ದಿದ್ರೂ ಕೂಡ ಡಾಕ್ಟರ್ ಮಾಮು ಜೊತೆ ಈ ಕಾಡಿನ ದಾರಿಯಲ್ಲಿ ಗಾಡಿಯಲ್ಲಿ ಕೂತ್ಕೊಂಡು ಹೊರಡ್ತಾರೆ. ಸ್ವಲ್ಪ ಸಮಯದಲ್ಲೇ ಮಾಮುನ ಮನೆ ಬಂದ್ಬಿಡುತ್ತೆ. ಡಾಕ್ಟರ್ ಸ್ವಲ್ಪ ಸಮಯದಲ್ಲೇ ಚಿಕಿತ್ಸೆ ನೀಡ್ತಾರೆ. ಸ್ವಲ್ಪ ಸಮಯದಲ್ಲೇ ಶಬ್ನಮ್ ಮಗುವಿಗೆ ಜನ್ಮ ನೀಡ್ತಾಳೆ. ಅಭಿನಂದನೆ, ಗಂಡ್ಮಗುವಾಗಿದೆ. ಧನ್ಯವಾದ ಡಾಕ್ಟರೇ. ನಂತರ ಡಾಕ್ಟರ್ ಗಾಡಿಯಲ್ಲಿ ಕೂತ್ಕೊಂಡು ನಡುರಾತ್ರಿಯಲ್ಲಿ ಕತ್ತಲೆಯಲ್ಲಿ ತಮ್ಮ ಮನೆ ಕಡೆ ಹೊರಡ್ತಾರೆ. ಧನ್ಯವಾದ ಡಾಕ್ಟರೇ, ಈ ಬಾರಿಯೂ ಮನೆಗೆ ಹೋಗಿ ಬ್ಯಾಗ್ ತೆರೆಯಿರಿ, ನಿಮ್ಗೆ ನಿಮ್ಮ ಕನ್ಸಲ್ಟಿಂಗ್ ಚಾರ್ಜ್ ಸಿಗ್ಬಹುದು. ಒಂದ್ ವಿಷಯ ಹೇಳ, ನನ್ಗೆ ತಿಳಿದಿದೆ ನೀವು ಯಾರೆಂದು. ಆದ್ರೂ ನೀವು ನನ್ನೊಂದಿಗೆ ಬಂದ್ರಿ, ನಿನ್ಗೆ ಹೆದರಿಕೆ ಆಗಿಲ್ವಾ? ಇಲ್ಲ, ಯಾಕೆಂದ್ರೆ ನೀವು ಒಳ್ಳೆಯವರು. ನೀನು ಕೂಡ ಒಳ್ಳೆಯವನು ಡಾಕ್ಟರ್, ನೀನು ಸಹ ನನ್ಗೆ ಸಹಾಯ ಮಾಡಿದೆ. ಅದಕ್ಕಾಗಿಯೇ ನಾನು ನಿನ್ನ ಹಳ್ಳಿಯ ರಾಮ್ದಿನ್ಗೂ ಸಹಾಯ ಮಾಡಿದ್ದೆ. ಹೇಳ್ತಾರಲ್ಲ, ಒಳ್ಳೆಯ ಕರ್ಮದಿಂದ ಒಳ್ಳೇದಾಗುತ್ತೆ ಎಂದು. ನಿನ್ನ ಕಾರಣಕ್ಕಾಗಿ ಇಂದಿನಿಂದ ಹಳ್ಳಿಯ ಯಾವುದೇ ವ್ಯಕ್ತಿಗೆ ನಾನು ತೊಂದರೆ ಕೊಡೋದಿಲ್ಲ, ಎಲ್ರಿಗೂ ಸಹಾಯ ಮಾಡ್ತೇನೆ. ಇದನ್ ಕೇಳಿ ಡಾಕ್ಟರ್ಗೆ ತುಂಬಾ ಸಂತೋಷ ಆಗತ್ತೆ. ನಾನಿನ್ನು ಹೊರಡ್ತೇನೆ, ಧನ್ಯವಾದ. ಈ ಕಥೆಯಿಂದ ನಮ್ಗೆ ಅರ್ಥವಾಗೋದೇನಂದ್ರೆ, ಎಲ್ಲರಿಗೂ ಸಹಾಯ ಮಾಡೋದ್ರಿಂದ ನಮಗೂ ಒಳ್ಳೇದಾಗುತ್ತೆ ಎಂದು. ನಿಮ್ಗೆ ನಮ್ಮ ವಿಡಿಯೋ ಇಷ್ಟ ಆಗಿದ್ರೆ ಕೂಡಲೇ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಹಾ, ವಿಡಿಯೋನ ಲೈಕ್ ಮತ್ತೆ ಶೇರ್ ಮಾಡೋದನ್ನ ಮರಿಬೇಡಿ. ಧನ್ಯವಾದ.